ಓಂ ಘಮ್ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಅದನ್ನು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಣ ಸ್ನೇಹಿತರೆ ಮೊದಲನೆಯದಾಗಿ ಇದನ್ನ ಭೋಜ್ ಅಥವಾ ಭುಜಪತ್ರೆ ಅಂತಾರೆ ಸೊ ಈ ಭುಜಪತ್ರೆ ಬೇಕಾಗುತ್ತೆ ಇಲ್ಲ ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ ಬಿಳಿಯ ಹಾಳೆ ಮೇಲೆ ಇಲ್ಲ ಭುಜಪತ್ರೆಯ ಮೇಲೆ ಕಸ್ತೂರಿ ಗೋರಂಚನ ಮಿಶ್ರಣ ಮಾಡಿ ಎರಡನ್ನು ಕಲಸಿ ನೀರಿನಲ್ಲಿ ಅದನ್ನು ಈಗ ನಾನು ಏನು ಹೇಳ್ತೀನೋ ಆ ರೀತಿ ಮಾಡಬೇಕಾಗುತ್ತೆ ಆ ಎರಡನ್ನು ಕಲಸಿ ಇಟ್ಕೊಳ್ಬೇಕು ಯಾವುದನ್ನು ಕಸ್ತೂರಿ ಮತ್ತು ಗೋರಂಚನ ಕಲಸಿ ಅದನ್ನು ಮೊದಲಿಗೆ ಭೋಜಪತ್ರೆಯ ಮೇಲೆ ಇಲ್ಲ ಭುಜಪತ್ರೆಯ ಮೇಲೆ ಅವರ ಹೆಸರನ್ನು ಬರೀಬೇಕು ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ನಾನಿವಾಗ ಏನು ಮಂತ್ರ ಕೊಡ್ತೀನೋ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ನೂರ ಎಂಟು ಸಾರಿ ಪಠನೆ ಮಾಡಿ ಆದ ಮೇಲೆ ಅದನ್ನು ಮೂರು ಭಾಗ ಮಾಡಿ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅರ್ಧ ಅಡಿ ಇಲ್ಲ ಒಂದಡಿ ಗುಂಡಿ ತೋಡಿ ಆ ಮೂರೂ ಪೀಸನ್ನು ಅದರ ಒಳಗಡೆ ಹಾಕಿ ಮಣ್ಣನ್ನು ಮುಚ್ಚಿ ನೀವು ಯಾರಿಗೆ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ತಗೊಳ್ತಾ ಆಗಿದ್ದರೆ ಹುಡುಗನ ಹೆಸ್ರು ತಗೊಳ್ಳಿ ಹುಡುಗಿ ಆಗಿದರೆ ಹುಡುಗಿ ಹೆಸ್ರು ತಗೊಳ್ಳಿ ಬೇಗ ಬಾ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡಬೇಕಾಗುತ್ತೆ ಅಷ್ಟೆ ಇಷ್ಟು ಮಾಡಿದರೆ ಸಾಕು ಅವ್ರು ಯಾವುದೇ ಮೂಲೆಯಲ್ಲಿರಲಿ ಅವ್ರು ಯಾವುದೇ ದೇಶದಲ್ಲಿರಲಿ ನಿಮಗೋಸ್ಕರ ಹಂಬಲಿಸ್ತಾರೆ ಚಟಪಡಿಸ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಹೂಂ ಕ್ಲೀಂ ಹಮುಕಿ ಅಗಚ್ಚೆ ಅಗಚ್ಚೆ ಫಟ್ ಸ್ವಾಹ ಈ ರೀತಿಯಾಗಿ ಮಂತ್ರ ಪಠನೆ ಮಾಡಿ ನೂರ ಎಂಟು ಸಾರಿ ಅದಕ್ಕೆ ಎಂದು ಹಬ್ ಮಂತ್ರಿಸಿ ಅದನ್ನು ಮೂರು ಭಾಗ ಮಾಡಿ ತೆಗೆದುಕೊಂಡು ಹೋಗಿ ಒಂದಡಿ ಲಾರ್ಧ ಗುಂಡಿ ತೊಡದನ್ನ ತೋಟದನ್ನ ಬಿಟ್ಟು ಬೇಗ ಬಾ ಅಂತ ಹೇಳಿ ಬಂದುಬಿಡಿ ಸಾಕು ಆಮೇಲೆ ನೋಡಿ ಸ್ನೇಹಿತರೆ ಅದರ ಪ್ರತಿ ಫಲ ನಿಮ್ಗೆ ಗೊತ್ತಾಗುತ್ತೆ ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಮಾಡಿ ಎಲ್ಲ